ಪ್ರಪಂಚದ ಪುರಾತನ ಇತಿಹಾಸವನ್ನ ಅವಲೋಕಿಸಿದ್ರೆ ಕ್ರಿಸ್ತಪೂರ್ವ 2,500 ವರ್ಷಗಳ ಹಿಂದೆ ಭಾರತದ ಮೂಲ ನಿವಾಸಿಗಳು ವಿಶ್ವದ ಅತ್ಯಂತ ಪ್ರಾಚೀನ ಹಾಗೂ ಶ್ರೀಮಂತ ನಾಗರಿಕತೆಯನ್ನ ಸ್ಥಾಪಿಸಿದ್ರು. ಸಿಂಧು ನದಿ ನಾಗರಿಕತೆ, ಹರಪ್ಪ ಮತ್ತು ಮಹೆಂಜೊದಾರೋ ಎಂಬ ಅತ್ಯಂತ ಅಭಿವೃದ್ಧಿ ಹೊಂದಿದ ನಗರಗಳನ್ನ ಸ್ಥಾಪಿಸಿ ಜಗತ್ತಿನ ನಾಗರಿಕತೆಯ ಬೆಳವಣಿಗೆಗೆ ನಾಂದಿ ಹಾಡಿದ್ರು. ಸಿಂಧು ನಾಗರಿಕತೆಯ ಸಂಸ್ಥಾಪಕರಾದ ಮೂಲ ನಿವಾಸಿ ಜನಾಂಗಗಳನ್ನ ನಾಗ, ರಾಕ್ಷಸ, ಅಸುರ, ದ್ರಾವಿಡ, ದಾನವ, ಕಿನ್ನರ, ನಿಷಾದ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ರು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆಯ ತತ್ವಗಳಿಗೆ ಸಿಂಧು ನಾಗರಿಕತೆಯು ಹೆಸರುವಾಸಿಯಾಗಿತ್ತು. ಕ್ರಿಸ್ತಪೂರ್ವ 1800ರಲ್ಲಿ ಮಧ್ಯ ಏಷ್ಯಾದಿಂದ ಕೈಬರ್ ಕಣಿವೆಯ ಮೂಲಕ ಆರ್ಯರು ಬಂದು ಸಂಪತ್ಭರಿತ ಸಿಂಧು ಪ್ರದೇಶವನ್ನ ನೋಡಿ ಇಲ್ಲೇ ನೆಲೆ ನಿಂತರು. ಮೂಲ ನಿವಾಸಿ ನಾಗಾ ಜನಾಂಗದ ರಾಜ್ಯಭಾರವನ್ನ ನಾಶ ಮಾಡಿದ ನಂತರ ಆರ್ಯರು ಇಡೀ ಸಮಾಜವನ್ನು ವರ್ಣ ವ್ಯವಸ್ಥೆಯ ಮೇಲೆ ವಿಭಜನೆ ಮಾಡಿದ್ರು. 4 ವರ್ಣಗಳನ್ನ ಸೃಷ್ಟಿಸಿ ಅವರಿಗೆ ಕರ್ತವ್ಯಗಳನ್ನ ನಿಗದಿಪಡಿಸಿದ್ರು. ಬ್ರಾಹ್ಮಣನು ವಿದ್ಯೆ ಮತ್ತು ಪೌರೋಹಿತ್ಯ ಮಾಡಬೇಕು, ಕ್ಷತ್ರಿಯನು ರಾಜ್ಯಭಾರ ಮಾಡಬೇಕು, ವೈಶ್ಯನು ವ್ಯಾಪಾರ ಹಾಗೂ ವ್ಯವಸಾಯ ಮಾಡಬೇಕು ಹಾಗೂ ಶೂದ್ರನು ಮೇಲಿನ 3 ವರ್ಣಗಳ ಸೇವೆ ಮಾಡಬೇಕು ಎಂದು ನಿಗದಿಪಡಿಸಿ ಇದು ದೈವ ನಿಯಮವಾಗಿರೋದ್ರಿಂದ ಇದನ್ನು ಯಾರೂ ವಿರೋಧಿಸಬಾರದೆಂದು ಮುಗ್ಧ ಜನತೆಯನ್ನು ನಂಬಿಸಿದ್ದರು. ಹೀಗೆ ಆರ್ಯರು ಸಮಾಜದ ಒಳಗಿನ ಮನುಷ್ಯರ ನಡುವೆ ಭೇದವನ್ನ ಸೃಷ್ಟಿ ಮಾಡಿ ಮೂಢನಂಬಿಕೆ, ಯಜ್ಞ ಯಾಗಾದಿಗಳನ್ನ ಒಳಗೊಂಡ ವೈದಿಕ ವ್ಯವಸ್ಥೆಯ ವಿರುದ್ಧ ಪ್ರಪ್ರಥಮ ಬಾರಿಗೆ ಕ್ರಿಸ್ತಪೂರ್ವ 500ರಲ್ಲಿ ಹುಣ್ಣಿಮೆಯ ಬೆಳದಿಂಗಳಂತೆ ಈ ಪವಿತ್ರ ಪುಣ್ಯ ಭೂಮಿಯಲ್ಲಿ ಜನಿಸಿದ ಶಾಕ್ಯ ವಂಶದ ಕುಡಿಯೊಂದು ಜ್ಞಾನದ ಬೆಳಕನ್ನ ಚೆಲ್ಲಿದ ಚಿಲುಮೆಯೇ ಗೌತಮ ಬುದ್ಧ. ಬುದ್ಧಂ ಶರಣಂ ಗಚ್ಚಾಮಿ. ಕಾರಣ ಮತ್ತು ಪರಿಣಾಮ ಹಾಗೂ ಪಂಚಶೀಲಗಳಾದ ಸುಳ್ಳು, ಕಳ್ಳತನ, ಮೋಸ, ವ್ಯಭಿಚಾರ, ವ್ಯಸನದಿಂದ ದೂರ ಎಂಬ ಸಹಜ ಸಿದ್ಧಾಂತದ ಮೇಲೆ ಧಮ್ಮವನ್ನ ಬೋಧಿಸಿದ್ರು. ಬುದ್ಧನ ತತ್ವ ಬೋಧನೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತಿದ್ದಂತೆ ಇತ್ತ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ದೇಶದ ರಾಜನೊಂದಿಗೆ ಆದ ಯುದ್ಧದಿಂದ ಅಪಾರ ರಕ್ತಪಾತವಾಗಿ ಅಶೋಕನ ಮನಃ ಪರಿವರ್ತನೆಗೆ ಕಾರಣವಾಯಿತು. ಸಾಮ್ರಾಟ್ ಅಶೋಕನು ಖಡ್ಗ ತ್ಯಜಿಸಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿ 40 ವರ್ಷಗಳಿಗೂ ಹೆಚ್ಚು ಕಾಲ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಯಿಂದ ತನ್ನ ಸಾಮ್ರಾಜ್ಯವನ್ನ ಆಳಿದನು. ಕ್ರಿಸ್ತಪೂರ್ವ 185ರಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದತ್ತ ಮೌರ್ಯನನ್ನ ಅವನ ಸೇನಾಧಿಪತಿ ಪುಷ್ಯಮಿತ್ರ ಶುಂಗ ಎಂಬ ಬ್ರಾಹ್ಮಣನು ಮೋಸದಿಂದ ಹತ್ಯೆ ಮಾಡ್ತಾನೆ. ಅದಾದ ನಂತರ ಅಶ್ವಮೇಧ ಯಾಗವನ್ನ ಜಾರಿಗೆ ತಂದು ಬೌದ್ಧ ರಾಜರುಗಳ ವಿರುದ್ಧ ಯುದ್ಧ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನ ನಾಶ ಮಾಡಿ ಶೃಂಗ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಬೌದ್ಧ ಭಿಕ್ಕುಗಳ ತಲೆ ಕತ್ತರಿಸಿ ತಂದವರಿಗೆ 100 ಚಿನ್ನದ ನಾಣ್ಯಗಳನ್ನ ಬಹುಮಾನ ನೀಡುವ ಮುಖೇನ ಬೌದ್ಧ ಭಿಕ್ಕುಗಳ ಮಾರಣ ಹೋಮ ಮಾಡ್ತಾನೆ. ಹೀಗೆ ಬೌದ್ಧ ಸಾಮ್ರಾಜ್ಯದ ಸಾಮಾಜಿಕ, ರಾಜಕೀಯ, ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡಿ ಮನುಸ್ಮೃತಿಯನ್ನ ಪುನರ್ರಚಿಸಿ ಮತ್ತೊಮ್ಮೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂದು ವಿಭಜಿಸಿ ಶ್ರೇಣೀಕೃತ ವ್ಯವಸ್ಥೆಯನ್ನ ಜಾರಿ ಮಾಡ್ತಾನೆ. ಕ್ರಾಂತಿಕಾರಿ ಬಸವಣ್ಣನವರು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂದು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದಲ್ಲಿ ಸಾಮಾಜಿಕ ಕ್ರಾಂತಿ ಹಬ್ಬಿಸಿ ಜಾತಿ ಸಂಕರವಾದ ಬಳಿಕ ಕುಲವ ನರಸುವರೇ ಎಂದು ಪ್ರಶ್ನಿಸಿ ಕಾಯಕ ಜೀವಿಗಳ ಕೇಂದ್ರಿತ ಶರಣ ಸಂಕುಲವನ್ನ ಸೃಷ್ಟಿಸ್ತಾರೆ. ವಿವಿಧ ಕಾಯಕಗಳ ಶೂದ್ರರಿಗೆ, ಮಹಿಳೆಯರಿಗೆ ಮತ್ತು ಪಂಚಮರಿಗೆ ಮೊದಲ ಬಾರಿಗೆ ಶಿಕ್ಷಣ ನೀಡುವ ವ್ಯವಸ್ಥೆ ಮಾಡಿ ಕಾಯಕವೇ ಕೈಲಾಸ ಎಂದು ಜಗತ್ತಿನೆಡೆಗೆ ಸಂದೇಶ ಕೊಡ್ತಾರೆ. ಆಧುನಿಕ ಭಾರತದಲ್ಲಿ ಜರ್ಜರಿತ ಸಮಾಜದ ವಿರುದ್ಧ ಧ್ವನಿ ಎತ್ತಿದ ಮೊದಲನೆಯ ಮಹಾಪುರುಷ ಮಹಾತ್ಮ ಜ್ಯೋತಿ ಬಾಪುಲೆ. ಇವರು
ಅಸ್ಪೃಶ್ಯರಿಗಾಗಿ 1848ರಲ್ಲಿ ಮೊದಲ ಶಾಲೆ ಪ್ರಾರಂಭಿಸ್ತಾರೆ. ಶೂದ್ರಾತಿಶೂದ್ರ ಹೆಣ್ಣು ಮಕ್ಕಳ ಶಾಲೆಯನ್ನ ತೆರೀತಾರೆ. 1851ರಲ್ಲಿ ಮತ್ತೊಂದು ಶಾಲೆಯನ್ನ ತೆರೆದು ತಮ್ಮ ಪತ್ನಿ ನಮ್ಮೆಲ್ಲರ ಅಕ್ಷರದ ಅವ್ವ ಸಾವಿತ್ರಿ ಬಾಯಿ ಫುಲೆ ಅವರನ್ನ ಮುಖ್ಯ ಉಪಾಧ್ಯಾಯರನ್ನಾಗಿ ನೇಮಿಸ್ತಾರೆ. ಶೂದ್ರಾತಿಶೂದ್ರರಲ್ಲಿ ಶಿಕ್ಷಣವನ್ನ ಹರಡುವುದರ ಜೊತೆಗೆ ಸತ್ಯಶೋಧಕ ಸಮಾಜ ಸಂಸ್ಥೆಯನ್ನ 1873ರಲ್ಲಿ ಸ್ಥಾಪನೆ ಕೂಡ ಮಾಡ್ತಾರೆ. ಭಾರತದಲ್ಲಿ ಪ್ರಪ್ರಥಮವಾಗಿ ಮೀಸಲಾತಿ ನೀತಿಯನ್ನ ಪರಿಚಯಿಸಿದ ಕೀರ್ತಿ ಕೊಲ್ಲಾಪುರ ಸಂಸ್ಥಾನದ ದೊರೆ ಛತ್ರಪತಿ ಶಾಹು ಮಹಾರಾಜರಿಗೆ ಸಲ್ಲಬೇಕಾಗುತ್ತದೆ. 1902ರಲ್ಲಿ ಹಿಂದುಳಿದ ಜನಾಂಗಗಳಿಗೆ 50%ರಷ್ಟು ಮೀಸಲಾತಿಯನ್ನ ಘೋಷಿಸುತ್ತಾರೆ. 1911ರಲ್ಲಿ ಸಾಮಾಜಿಕ ಕ್ರಾಂತಿಕಾರಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ವಿಧವಾ ವಿವಾಹ ಕಾಯ್ದೆ ಜಾರಿಗೊಳಿಸುತ್ತಾರೆ. ವಿಧವಾ ಆಶ್ರಮ ತೆರೀತಾರೆ. ಶೋಷಿತ ಜನಾಂಗಗಳ ಶಿಕ್ಷಣ ಅಭ್ಯುದಯಕ್ಕಾಗಿ ವಿಶೇಷವಾಗಿ 22 ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳನ್ನ ತೆರೆದ ಕೀರ್ತಿಯು ಕೂಡ ಶಾಹು ಮಹಾರಾಜರಿಗೆ ಸಲ್ಲಬೇಕಾಗುತ್ತೆ. 1914ರಲ್ಲಿ ಮೈಸೂರು ಸಂಸ್ಥಾನದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಸಮಾಜದಲ್ಲಿದ್ದ ಅಸ್ಪೃಶ್ಯರು ಮಹಿಳೆಯರು ವಿದ್ಯಾವಂತರಾಗಲು ಸರ್ಕಾರಿ ನೌಕರಿ ಜೊತೆಗೆ ಅಸ್ಪೃಶ್ಯರು ಆತ್ಮ ಗೌರವದಿಂದ ಬದುಕುವಂತಹ ಪರಿಸರವನ್ನ ನಿರ್ಮಾಣ ಮಾಡ್ತಾರೆ. ಅಸ್ಪೃಶ್ಯ ಕಳಂಕವನ್ನ ಸಂಪೂರ್ಣವಾಗಿ ತೊಡೆದು ಹಾಕ್ತಾರೆ. 1936ರಲ್ಲಿ ಪ್ರಥಮ ಬಾರಿಗೆ ಅರಮನೆ ಪ್ರವೇಶ ಮಾಡೋದಕ್ಕೆ ಅಸ್ಪೃಶ್ಯರಿಗೆ ಅವಕಾಶ ನೀಡಲಾಗುತ್ತೆ ಹಾಗೂ 75%ರಷ್ಟು ಮೀಸಲಾತಿಯನ್ನ ಜಾರಿಗೊಳಿಸ್ತಾರೆ. ಹೀಗೆ ಶಿಕ್ಷಣ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಆರೋಗ್ಯ, ಆಡಳಿತ, ಮೂಲ ಸೌಕರ್ಯ, ರೈತರ ಕ್ಷೇಮಾಭಿವೃದ್ಧಿ ಹೀಗೆ ಹಲವು ಸಾಮಾಜಿಕ ಕಾರ್ಯಗಳನ್ನ ಜಾರಿಗೊಳಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕೇರಳದ ಶ್ರೇಣೀಕೃತ ಸಮಾಜದಲ್ಲಿ ಜಾತಿ ಸಂಘರ್ಷ, ಕೋಮು ಸಂಘರ್ಷ, ಜಾತಿ ಭೇದದ ವಿರುದ್ಧ ನಿರಂತರ ಹೋರಾಡಿದವರು ಶ್ರೀ ನಾರಾಯಣ ಗುರುಗಳು. ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು ಮನುಷ್ಯನಿಗೆ ಹಾಗೂ ಮನುಷ್ಯರೆಲ್ಲರೂ ಒಂದೇ ಸಮುದಾಯ, ಮತ ಯಾವುದೇ ಇರಲಿ ಮನುಷ್ಯ ಒಳ್ಳೆಯವನಾಗಿದ್ದರೆ ಸಾಕು, ಹೀಗೆಂದು ಘೋಷಣೆ ಸಾರಿದವರು ನಾರಾಯಣ ಗುರುಗಳು. ತಮಿಳುನಾಡಿನಲ್ಲಿ ತಂದೆ ಪೆರಿಯಾರ್ ಮೂರ್ತಿ ಭಂಜನೆ, ಗುಡಿಗುಂಡಾರ ಚಳುವಳಿ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ, ದ್ರಾವಿಡ ಚಳುವಳಿಗಳನ್ನ ಪ್ರಾರಂಭಿಸ್ತಾರೆ. ನಾವು ಮನುಷ್ಯರಾಗಿಯೇ ಬದುಕಬೇಕು, ಅದಕ್ಕೆ ದೇವರು, ಧರ್ಮ, ಆಚಾರ, ಶಾಸ್ತ್ರ, ಸಂಪ್ರದಾಯಗಳ ನಿರ್ಮೂಲನೆಯಾಗಬೇಕು. ಮನುಷ್ಯನ ಶಕ್ತಿಗಿಂತ ಹೆಚ್ಚಾದ ಶಕ್ತಿ ಯಾವುದೂ ಇಲ್ಲ. ಮೂಢನಂಬಿಕೆಗಳನ್ನ ಧಿಕ್ಕರಿಸಿ ವಿರೋಧಿಸಿ ಗೆಲುವು ಸಾಧಿಸಿದ್ರೆ ಮಾತ್ರ ನಾವು ಪಕ್ವಗೊಳ್ತೇವೆ ಎಂದು ಸಾರಿದ ದ್ರಾವಿಡ ಚಳುವಳಿಯ ಹೋರಾಟಗಾರ ತಂದೆ ಪೆರಿಯಾರ್. March 21 1920ರಲ್ಲಿ ಮನ್ಗಾವ್ನಲ್ಲಿ ನಡೆದ ಮಹರ್ ಸಮ್ಮೇಳನದಲ್ಲಿ ಶಾಹು ಮಹಾರಾಜರವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ರವರನ್ನ ಜಗತ್ತಿಗೆ ಪರಿಚಯಿಸಿ ಸಾಮಾಜಿಕ ಪರಿವರ್ತನೆಯ ಚಳುವಳಿಯನ್ನ ಇನ್ನು ಮುಂದೆ ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಮುನ್ನಡೆಸ್ತಾರೆ ಅಂತ ಘೋಷಿಸ್ತಾರೆ. ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಜಗತ್ತಿನ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು 14ನೇ ಏಪ್ರಿಲ್ 1891ರಲ್ಲಿ ಸುಭೇದಾರ್ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಮುರ್ಬಾತ್ಕರ್ ದಂಪತಿಗಳಿಗೆ 14ನೇ ಮಗುವಾಗಿ ಜನಿಸ್ತಾರೆ. 7ನೇ ನವೆಂಬರ್ 1911ರಲ್ಲಿ ಸತಾರಾದ ಸರ್ಕಾರಿ ಮಾಧ್ಯಮಿಕ ಶಾಲೆಗೆ ಸೇರ್ಕೊಳ್ತಾರೆ. ಆ ಶಾಲೆಯಲ್ಲಿ ಬಾಬಾ ಸಾಹೇಬ್ರು ವಿದ್ಯಾರ್ಥಿಗಳ ಜೊತೆ ಕೂರೋ ಹಾಗಿರ್ಲಿಲ್ಲ, ಯಾರನ್ನು ಮುಟ್ಟೋ ಹಾಗಿರ್ಲಿಲ್ಲ. ತರಗತಿ ಕೊನೆಯಲ್ಲಿ ಒಬ್ಬರೇ ಗೋಣಿ ಚೀಲದ ಮೇಲೆ ಕುಳಿತು ಪಾಠ ಕೇಳಬೇಕಿತ್ತು. ಬಾಯಾರಿಕೆಯಾದಾಗ ಶಾಲೆಯ ಹುಡುಗರು ಹೊರಗೆ ಕರೆದು ನೀರನ್ನ ಮೇಲಿಂದ ಸುರಿತಿದ್ರು. ಸಹೃದಯ ಬ್ರಾಹ್ಮಣ ಶಿಕ್ಷಕರಾದ ಅಂಬೇಡ್ಕರ್ ಎಂಬುವವರು ಭೀಮನಿಗೆ ಅಂಬೇಡ್ಕರ್ ಎಂದು ನಾಮಕರಣ ಮಾಡಿದ್ರು. ಮುಂದೆ
ಈ ಹೆಸರಿನಿಂದಲೇ ಜಗತ್ ಪ್ರಸಿದ್ಧ ವ್ಯಕ್ತಿ ಕೂಡ ಆದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ ಪ್ರಸಿದ್ಧ ವಿದೇಶಿ ಶಿಕ್ಷಣ ಸಂಸ್ಥೆಗಳಿಂದ ಎಂಎ, ಪಿಎಚ್ಡಿ, ಎಂಎಸ್ಸಿ, ಡಿಎಸ್ಸಿ, ಭಾರತ್ ಲಾ, ಪೊಲಿಟಿಕಲ್, ಎಕನಾಮಿಕ್ಸ್ ಪದವಿಗಳನ್ನ ಪಡೆದುಕೊಂಡು ಅಸಮಾನತೆಗಳ ತವರೂರಾದ ಭಾರತಕ್ಕೆ ಹಿಂದಿರುಗಿದ್ರು. ನಂತರ ಈ ಸಮಾಜದ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ, ಅಸಮಾನತೆ, ಜಾತೀಯತೆ, ಮೇಲು ಕೀಳು, ಶ್ರೇಣೀಕೃತ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಿದ್ರು. ಅಸ್ಪೃಶ್ಯರು ನೀರು ಮುಟ್ಟದ್ರಿಂದ ಮೈಲಿಗೆಯಾಗುತ್ತದೆಂದು ತೀರ್ಮಾನಿಸಿದ್ದ ಜಾತಿವಾದಿಗಳು ಚೌಡರ ಕೆರೆಗೆ ಗಡಿಗೆಗಳಲ್ಲಿ ದನದ ಸಗಣಿ ಮತ್ತು ಗಂಜಲಗಳನ್ನ ತುಂಬಿ ಕೆರೆಗೆ ಸುರಿಯುವುದರ ಮೂಲಕ ಕೆರೆಯನ್ನ ಶುದ್ಧೀಕರಿಸಿದ್ರು. ಈ ವಿಷಯ ತಿಳಿದ ಬಾಬಾ ಸಾಹೇಬರು ಜಾತಿವಾದಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ್ರು. 1937 ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ಅಸ್ಪೃಶ್ಯರಿಗೆ ನೀರು ಕುಡಿಯಲು ಕಾನೂನುಬದ್ಧ ಹಕ್ಕಿದೆ ಎಂದು ಅಂತಿಮ ತೀರ್ಪು ನೀಡಿತು. 1931 ಲಂಡನ್ನಿನಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಜನರ ಸಾಮಾಜಿಕ ಹಾಗೂ ರಾಜಕೀಯ ಹಕ್ಕುಗಳಿಗಾಗಿ ವಾದ ಮಂಡಿಸಿದ್ರು. ಅಸ್ಪೃಶ್ಯರಿಗಾಗಿ ಪ್ರತ್ಯೇಕ ಮತದಾನದ ಹಕ್ಕು ನೀಡಬೇಕೆಂಬ ಬಾಬಾ ಸಾಹೇಬರ ಒತ್ತಾಯವನ್ನ ಗಾಂಧೀಜಿಯವರು ವಿರೋಧಿಸಿದ್ರು ಸಹ ಬಾಬಾ ಸಾಹೇಬರ ಈ ವಾದವನ್ನ ಬ್ರಿಟಿಷ್ ಸರ್ಕಾರ ಗೌರವಿಸಿತ್ತು. ನಂತರ 1947 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು. 26 1949 3,000 ವರ್ಷಗಳ ಮನುಧರ್ಮ ಶಾಸ್ತ್ರಕ್ಕೆ ತದ್ವಿರುದ್ಧವಾದ ಮಾನವತಾ ಸಂವಿಧಾನವನ್ನ ದೇಶಕ್ಕೆ ಅರ್ಪಿಸಿದ್ರು.